ಎಷ್ಟು ಕಷ್ಟ ಪಡ್ತಿದ್ದಾಳೆ ಇವಳು. ಇವಳನ್ನ ಅರಳ್ತಾ ಇದ್ರೆ ನನ್ನ ಮನಸ್ಸಿಗೆ ಏನೋ ಸಂತೋಷ. ದೇವ್ರೆ, ಎಲ್ಲರೂ ಹೀಗೆ ಪ್ರೀತಿ ತೋರಿಸಿದ್ರೆ ದಿನ ನನ್ನ ಕತೆ ಹೀಗೆ ಆಗುತ್ತೆ. ಇವಳು ಹೀಗೆ ನರಳಬೇಕು. ನರಳಿಸ್ತೀನಿ ಕಣೆ. ಸುಮಾ ಅಕ್ಕ, ನಿಮ್ ಕಾಲು ಬೀಳ್ತೀನಿ ಅಕ್ಕ, ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ ದೇವ್ರೆ, ನಾನೇನ್ ಮಾಡ್ದೆ ಇವಳಿಗೆ? ಇವಳು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ? ಅಯ್ಯೋ ಏನಾಯ್ತು ಸುಮಾ, ನಾನೇನ್ ಮಾಡ್ದೆ? ಅಕ್ಕ, ನಿಮ್ ದಮ್ಮಯ್ಯ ಅಂತೀನಿ, ತಿಂಡಿ ತಿನ್ನು ಅಂತ ಮಾತ್ರ ಹೇಳ್ಬೇಡಿ. ಈಗಾಗ್ಲೇ ಹೊಟ್ಟೆ ಬಿರಿಯಷ್ಟು ತಿಂದಿದ್ದೀನಿ, ನನ್ನ ಕೈಲಿ ಆಗ್ತಿಲ್ಲ. ತಿನ್ನಾಯ್ತಾ? ಯೋಚನೆ ಮಾಡು ಮಗಳೇ. ಅಪ್ಪ, ನನ್ನ ಜಗಳ ಮಾಡೋನಲ್ಲ ಅಂತ ನಿಮಗೂ ಗೊತ್ತಿದೆ. ಯಾರಿಂದ ಜಗಳ ಆಗ್ತಿದೆ ಅಂತ ಒಂದ್ಸಲ ಅಮ್ಮನ ಕೇಳಿ. ಹಾಗಲ್ಲ ಕಣೋ, ಅವಳು ನೋವಲ್ಲಿ ಮಾತಾಡ್ತಾಳೆ. ತೀರ್ಥ, ಸರಿನೋ ತಪ್ಪೋ, ಸುಮನನ್ ಜೊತೆ ನಿನ್ ಮದುವೆ ಆಗಿದೆ ಕಣೋ. ಯಾವುದೇ ಕಾರಣಕ್ಕೆ ಅದನ್ನ ಮುರ್ಕೋಬೇಡ ಮಗನೇ. ಸರದಿಕ್ಕೆ ನಿಮ್ಮಿಬ್ಬರನ್ನು ಒಟ್ಟುಗೂಡಿಸಿರೋ ಒಂದು ಜೀವ ಇದೆ. ಅವಳ ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ ಕಣೋ. ಈ ಮನೆ ಒಂದಾಗಿರ್ಬೇಕು ಅಂತ ಎಲ್ಲರ ಹತ್ರ ಭಾಷೆ ತಗೊಂಡು ಹತ್ತಿದ್ರಲ್ಲ, ಅದ್ ನೆನಪಾಯ್ತು. ನಾನ್ ಮನೆ ಬಿಟ್ಟು ಹೋದ್ರೆ ಮಾವನ್ ಕಷ್ಟ ಆಗತ್ತಕ್ಕ, ಅತ್ತೆ ನೊಂದ್ಕೋತಾರೆ. ನಾನ್ ಮನೆ ಬಿಟ್ಟು ಹೋದ್ರೆ ಮಾವನ್ ಆರೋಗ್ಯದ ಸಮಸ್ಯೆ ಇನ್ನೂ ಹೆಚ್ಚಾಗ್ಬಿಡತ್ತೆ. ಅಯ್ಯೋ ದೇವ್ರೆ, ಇಲ್ಲ ಇಲ್ಲ, ಹಾಗೆಲ್ಲ ಆಗ್ಬಾರ್ದು. ಅಯ್ಯೋ ದೇವ್ರೆ, ಎಂತ ತಪ್ಪು ಮಾಡ್ಬಿಡ್ತಿದ್ದೆ ನಾನು? ತುಡ್ಕಿ ಈ ಮನೆ ಬಿಟ್ಟು ಹೋಗ್ಬಿಡ್ತಿದ್ನಲ್ಲಕ್ಕ, ಕೊನೆ ಸಮಯದಲ್ಲಿ ನನ್ನ ತಡೆದು ಒಳ್ಳೆ ಕೆಲಸ ಮಾಡಿದ್ರೆ ನೀವು. ಸುಮಾ, ಅದು ಹಾಗಲ್ಲ. ಇಲ್ಲ ಅಕ್ಕ, ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀನಿ, ಮನೆಯವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ಅಯ್ಯೋ ಸುಮಾ, ನೀನು ಇಲ್ಲೇ ಇದ್ರೆ ನಿನ್ಗಾಗೋ ಅವಮಾನ. ಆಗ್ಲಿ ಬಿಡಿ ಅಕ್ಕ, ಒಂದಲ್ಲ ನೂರು ಅವಮಾನಗಳಾಗ್ಲಿ ಅತ್ತೆ ಮಾಮಗೋಸ್ಕರ ನಾನು ಸಹಿಸ್ಕೋತೀನಿ, ಆದ್ರೆ ನಾನ್ ಮಾತ್ರ ಈ ಮನೆ ಬಿಟ್ಟು ಹೋಗಲ್ಲ ಅಷ್ಟೇ. ಇಲ್ಲ ಮಾವ, ಈ ಮಕ್ಕಳ ಸಮಸ್ಯೆನೇ ಇಷ್ಟು ಕಣಮ್ಮ, ನಮ್ಮನ್ನ ಪ್ರೀತಿ ಮಾಡ್ತವೆ, ಆದ್ರೆ ಬಾಯ್ ಬಿಟ್ಟು ಹೇಳಲ್ಲ. ಅದನ್ನ ತಪ್ಪು ಅನ್ನಕ್ಕಾಗತ್ತಾ? ಇಲ್ಲ ಮಾವ. ನೋಡು, ನನ್ನ ಮಗನಿಗೆ ನನ್ನ ಮುಂದೆ ನಿಂತ್ಕೊಂಡು ಐ ಲವ್ ಯು ಅನ್ನೋದಕ್ಕೆ ಮುಜುಗರ, ಅದಕ್ಕೋಸ್ಕರನೇ ಐ ಲವ್ ಯು ಅಪ್ಪ ಅಂತ ಕಳಿಸಿದ್ದ. ಐ ಲವ್ ಯು ಮಗನೇ ಅಂತ ಕಳಿಸ್ಬಿಟ್ಟೆ. ಅಯ್ಯೋ ಸಾಹೇಬ್ರೆ, ಏನ್ ಮಾಡಿದ್ದೀರಾ ನೀವು? ಇಂತ ಸಮಯದಲ್ಲೇ ಈ ರೀತಿ ಮೆಸೇಜ್ ಕಳಿಸ್ಬೇಕಿತ್ತಾ? ಅಬ್ಬಾ, ತಲೆ ಬಿಮ್ ಅಂತ ಆಯ್ತು, ಈಗ ಸರಿ ಆಯ್ತು. ಇದು ಶುಗರ್ಲೆಸ್ ಕಾಫಿ ಕಡೆ ಬೇಕಾದ ಟೆಸ್ಟ್ ಮಾಡು ತಗೋ. ಅಯ್ಯೋ ನಾನು ಅದನ್ನೇ ಕೇಳಿದೆ. ನೀನ್ ಕೇಳು ಬಿಡು. ಸರಿ, ಅದೇನು ರೀ ರೀ ಅಂತ ಬಂದೆ? ರೀ, ಲಾಯರ್ ಚಂದ್ರು ಅವ್ರು ಫೋನ್ ಮಾಡಿದ್ರು, ಫೋನ್ ಇಂದ ಇಲ್ಲಿ ತಗೊಂಡ್ ಬರೋದ್ರೊಳಗಡೆ ಕಟ್ ಆಗಿದೆ, ತಗೊಳ್ಳಿ ಅವ್ರಿಗೆ ಫೋನ್ ಮಾಡಿ. ಇನ್ಮೇಲೆ ಏನೇ ಕೇಳೋ ಹಾಗಿದ್ರು ಡೈರೆಕ್ಟ್ ಆಗಿ ಕೇಳ್ತೀನಿ. ಅತ್ತೆ ಹೇಳ್ತಿರೋ ನಿಜ, ಸಾಧನಕ್ಕ ಮುಖವಾಡ ಹಾಕೊಂಡಿದ್ದಾರೆ, ಗಳಿಗೆಗೊಂದು ಮಾತಾಡ್ತಾರೆ, ಸಿಕ್ಕಾಕೊಂಡಾಗೊಂದು, ಸುಮ್ಮನೆ ಇದ್ದಾಗ ಇನ್ನೊಂದು. ಹಾಗಂತ ನಾನು ದುಡ್ಕೋಕ್ಕೂ ಆಗಲ್ಲ. ಅಕ್ಕ ಮೋಸ ಮಾಡ್ತಿದ್ದಾರೆ ಅಂತ ಸಾಕ್ಷಿಗಳಿಲ್ಲದೆ ಒಪ್ಪೋದಕ್ಕೂ ಆಗಲ್ಲ. ಹಾಗಾದ್ರೆ ಸಾಕ್ಷಿಗಳು ಹೇಗೆ ಹುಡ್ಕೋದು? ಜಾನು ಯಾಕೆ ನಮ್ಮ ರೂಮಿಗೆ ಬಂದಿದ್ಲು? ಬೆಡ್ಶೀಟ್ ಎಲ್ಲ ಹರಡಿದ್ದಾಳೆ, ಡ್ರಾರ್ಗಳೆಲ್ಲ ತೆಗೆದಿದ್ದಾಳೆ, ಏನೋ ಹುಡುಕಿದಾಳೆ. ಏನಾದರೂ ಬೇಕಿದ್ರೆ ನನ್ನ ಹತ್ರನೇ ಕೇಳ್ಬೋದಿತ್ತಲ್ಲ, ಹೀಗೆ ಕದ್ದು ಮುಚ್ಚಿ ಯಾಕೆ ಮಾಡಿದ್ಲು? ಇದರಿಂದ ಜಾನು ಮಾತ್ರ ಇಲ್ಲ ಅಂತ ಅನ್ಸುತ್ತೆ. ಇದನ್ನು ಯಾರೋ ಅವ್ರ ಕೈಲಿ ಬೇಕು ಅಂತಾನೆ ಮಾಡಿಸಿದ್ದಾರೆ. ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅಂತ ಸಹಿಸ್ಕೊಂಡ್ರೆ ಇವಳು ಯಾಕೋ ಅತಿ ಆಯ್ತು. ಈ ಹಾಳಾದವಳು ಫೋನ್ನ ಎಲ್ಲಿ ಬಚ್ಚಿಟ್ಟಿದ್ದಾಳೆ? ಎಷ್ಟು ಹುಡುಕಿದ್ರು ಸಿಗ್ಲಿಲ್ವಲ್ಲ, ಈಗ ಅಕ್ಕ ಹತ್ರ ಹೋಗಿ ಫೋನ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬೈಸ್ಕೋಬೇಕು.
ನನಗೆ ಬರ್ತಿರೋ ಕೋಪಕ್ಕೆ ಆ ಹೋಮೇರಳ ಏನಾದರೂ ನನ್ನ ಎದುರಿಗೆ ಬರಬೇಕು. ಸುಮ್ಮನೆ ಸುಳ್ಳು ಆರೋಪ ಮಾಡಬೇಡ ನನ್ನ ಮೇಲೆ. ನನ್ನ ಯಾರೂ ಮಿಗೂ ಹೋಗಿಲ್ಲ. ಸುಳ್ಳು ಹೇಳ್ತಿರೋದು ನೀನು. ನೀನು ನನ್ನ ರೂಮ್ಗೆ ಹೋಗಿದ್ಯಾ? ಗಡಿ ಬಿಡಿಲಿ ಆಚೆ ಬರ್ತಿದ್ದೀನ ನಾನೇ ನೋಡಿದ್ದೀನಿ. ಹೌದು ಹೋಗಿದ್ದೆ. ಏನಿವಾಗ ತಪ್ಪು ಅಂತ ನಾನೇ ಹೇಳಿದೆ. ನೀನು ನನ್ನ ರೂಮ್ಗೆ ಹೋಗಿದ್ದು ಖುಷಿನೇ. ಆದರೆ ಯಾಕೆ ಹೋಗಿದ್ದೆ ಅಂತ ಹೇಳು. ಆ ಖುಷಿ ಇನ್ನೂ ಜಾಸ್ತಿ ಆಗುತ್ತೆ. ನಾನು ನಿನಗೆ ಖುಷಿ ಕೊಡದ ಅದು ಜನ್ಮದಲ್ಲೇ ಸಾಧ್ಯ ಇಲ್ಲ. ಜಾನು ಜೀವನದಲ್ಲಿ ಯಾವುದು ಅಸಾಧ್ಯ ಅಲ್ಲ, ಹಾಗೆ ಯಾವುದು ಶಾಶ್ವತನೂ ಅಲ್ಲ. ನೀನು ಹೀಗೆ ನನ್ನ ಕೊನೆವರೆಗೂ ದ್ವೇಷ ಮಾಡ್ತಿರ್ತೀಯ ಅನ್ನೋದು ಸುಳ್ಳು. ನೀನು ಬದಲಾಗ್ತೀಯ ಅದು ಬೇರೆ ವಿಚಾರ. ನನ್ನ ರೂಮಲ್ಲಿ ಏನು ಹುಡುಕ್ತಿದ್ದೆ? ಓ ಈತಾನೆ ಬಂದಿದ್ದೆ ಅಂತ ಹೇಳ್ದೆ. ಈಗಾಗ್ಲೇ ನಾನು ನಿನ್ನ ರೂಮಲ್ಲಿ ಏನೋ ಹುಡುಕ್ತಿದ್ದೆ ಅಂತ ಬೇರೆ ಆರೋಪ ಮಾಡ್ತಿದ್ಯಾ? ಆರೋಪ ಅಲ್ಲ, ಇರೋದನ್ನೇ ಹೇಳ್ತಿರೋದು. ನೀನು ನನ್ನ ರೂಮಿಗೆ ಹೋಗಿದ್ದೆ, ಮತ್ತಲ್ಲಿಂದ ದಿಂಬು ಬೆಡ್ಶೀಟ್ ಎಲ್ಲ ತೆಗೆದು ನೋಡಿದೆ, ಅಲ್ಲೂ ಸಿಕ್ಕಿಲ್ಲ. ಮತ್ತಲ್ಲಿಂದ ನನ್ನ ಬಟ್ಟೆಗಳಿಡೋ ಬೀರು ಹತ್ರ ಹೋದೆ, ಅಲ್ಲೂ ಸಿಗ್ಲಿಲ್ಲ. ಕೊನೆಗೆ ಕನ್ನಡಿ ಟೇಬಲ್ ಹತ್ರ ಹೋಗಿ ಅಲ್ಲಿದ್ದ ಡ್ರಾಯರ್ಗಳೆಲ್ಲ ತೆಗೆದು ನೋಡಿದೆ, ಅಲ್ಲೂ ನಿನಗೇನು ಬೇಕೋ ಅದು ಸಿಗಲೇ ಇಲ್ಲ ಅಲ್ವಾ? ನಾನು ಆ ರೀತಿ ಏನೂ ಹುಡುಕಿಲ್ಲ. ಹೌದು ನಾನು ಯಾಕೆ ನಿನ್ನ ಮಾತು ಕೇಳ್ತಾ ಇದ್ದೀನಿ? ನನಗೆ ಮಾಡಕ್ಕೆ 100 ಕೆಲಸ ಇದೆ. ನನ್ನ ಮಾತು ಇನ್ನು ಮುಗ್ದಿಲ್ಲ ಜಾನು. ತಪ್ಪು ಮಾಡಿದವ್ರೆ ಹೀಗೆ ಬೆನ್ ತೋರಿಸ್ಕೊಂಡು ಹೋಗೋದು, ತಪ್ಪು ಮಾಡಿದವ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಕ್ಕಾಗದೆ ಮರೆ ಮಾಚೋದು. ನೀನು ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ಹೋಗೋಕೆ ಮೊದಲು ನನ್ನ ರೂಮಲ್ಲಿ ಏನು ಹುಡುಕ್ತಿದೆ ಅಂತ ಹೇಳ್ಬಿಟ್ಟು ಹೋಗು. ಅಥವಾ ಇಂಥ ವಸ್ತು ಹುಡುಕ್ತಿದೆ ಅಂತ ಹೇಳು, ಅದು ಎಲ್ಲಿದೆ ಅಂತ ನಾನೇ ಹೇಳ್ತೀನಿ. ಬಾ, ನೀನೇ ದೊಡ್ಡ ಬಿಕಾರಿ, ನಾನೇ ನಿನ್ನ ಹತ್ರ ಕೇಳೋದು. ಯಾವುದೇ ಕಾರಣಕ್ಕೂ ಒಂದು ತಪ್ಪಿಸ್ಕೋಬಾರ್ದು, ನಾನೀಗಲೇ ಬರ್ತೀನಿ. ಏನು ಎಂ ಎಲ್ ಎ ಸಾಹೇಬ್ರು, ನಾಯಕರ ಹತ್ರ ಎಲ್ಲ ಚಮಚಾಗಿರಿ ಮಾಡ್ಕೊಂಡು ನಿಮ್ಮ ರೂಟ್ ಕ್ಲಿಯರ್ ಮಾಡ್ಕೊಂಡ್ರಿ, ಇವಾಗ ನನ್ನ ರೂಟ್ಗೆ ಏನಕ್ಕೆ ಅಡ್ಡ ಬರ್ತಾ ಇದೀಯಾ? ಸತ್ಯ ಹೇಳ್ತೇವೆ ಇಲ್ಲ ಅಂದ್ರೆ ತೀರ್ಥ, ನೀನ್ ಇವಾಗ ಎಂ ಎಲ್ ಎ ಆಗಿರ್ಬೋದು, ಆದ್ರೆ ಒಂದ್ ಟೈಮಲ್ಲಿ ನಾವಿಬ್ರು ಕಾರ್ಪೊರೇಟರ್ಗಳು ಅನ್ನೋದು ಮರಿಬೇಡ. ಬಿಡ್ತೀನಿ, ಆದ್ರೆ ಊರಲ್ಲಿಲ್ಲ ಗೋವಲ್ಲಿದ್ದೀನಿ ಅಂತ ಸುಳ್ಳು ಕೇಳಿದೆ. ಮಗಳು ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇರಲಿಲ್ಲ, ಅದಕ್ಕೆ ಹೇಳ್ದೆ. ಇಷ್ಟ ಇಲ್ಲ ಅಂತಾನ ಅಥವಾ ನಿನ್ ಬಂಡವಾಳ ಬಯಲಾಗುತ್ತೆ ಅಂತಾನ? ಏನ್ ನಿನ್ ಮಾತಿನ ಅರ್ಥ? ರಾಜೇಶನ್ ಕೊಲೆ ಕೇಸಲ್ಲಿ ನಿನ್ ಇನ್ವಾಲ್ವ್ಮೆಂಟ್ ಇದೆ ತಾನೆ? ಹಲೋ, ಮೋಸದಿಂದ ನೀನ್ ಅವನ್ ಮುಗಿಸ್ದೆ ಅಂತ ಟಿವಿಯಲ್ಲಿ ಬರ್ತಾ ಇದೆ. ನೀನ್ ಮಾಡಿರೋ ಕೆಲ್ಸ ನನ್ ತಲೆ ಮೇಲೆ ಹಾಕೋಕ್ ಬರ್ತಾ ಇದೀಯಾ? ರಾಜು, ಈ ಕೊಲೆ ನಾನು ಮಾಡಿಲ್ಲ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ರಾಜೇಶನ್ ಕೊಲೆ ಸಂಚು ಮಾಡಿರೋದು ನೀವೇ. ನನ್ಗೆ ಎಂ ಎಲ್ ಎ ಟಿಕೆಟ್ ಸಿಗುತ್ತೆ ಅಂತ ಉರ್ಕೊಂಡವರು ನೀವಲ್ಲ, ನಿನ್ ಚೇಲಗಳಿದಾರಲ್ಲ ಅವರೇ ಇಂಥ ಕೆಲಸ ಮಾಡಿರ್ತಾರೆ. ನಿಜ ಹೇಳಿದ್ರೆ ಸರಿ, ತಲೆ ಕೆಟ್ಟಿದ್ಯಾ ತೀರ್ಥ ನಿನ್ಗೆ? ನಾವೇನಕ್ಕೆ ಅದನ್ನ ಮಾಡೋಣ? ನನಗೂ ಅದಕ್ಕೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಊರಲ್ಲಿಲ್ಲ ಅಂತ ಸುಳ್ಳು ಹೇಳಿದೆ. ನಾಯಕರ ಅಪ್ಪಣೆ ಆಗಿತ್ತು ಒಂದು ವಾರ ತೀರ್ಥಂಗೆ ಸಿಗ್ಬೇಡ ಮಾತಾಡಬೇಡ ಅಂತ. ನಾಯಕರು ಹೇಳಿದ್ರ? ಅವ್ರ ಯಾಕೆ ಆತರ ಹೇಳ್ತಾರೆ? ಅದನ್ನ ಅವ್ರ ಹತ್ರನೇ ಕೇಳ್ತಿರ್ತಾ? ಅವ್ರನ್ನ ಪ್ರಶ್ನೆ ಮಾಡೋವಷ್ಟು ದೊಡ್ಡವನಲ್ಲ ನಾನು. ರಾಜು, ಇನ್ನೊಂದು ವಿಷಯ, ರಾಜೇಶ ಸುಟ್ಕೊಂಡು ಸಾಯೋದು ಡ್ರಾಮಾ ಅಂತ ಪಕ್ಷದಲ್ಲಿರೋರ್ಗೆ ಮಾತ್ರ ಗೊತ್ತಿತ್ತು, ಅದ್ ಮೀಡಿಯಾದವ್ರಿಗೆ ಹೇಗೆ ಗೊತ್ತಾಯ್ತು? ನನ್ನನ್ನು ಕೇಳಿದ್ರೆ ನಾನೇನು ಹೇಳಲಿ? ನೀನೇ ಹೇಳಬೇಕು, ಯಾಕಂದ್ರೆ ನನಗೆ ಟಿಕೆಟ್ ಕನ್ಫರ್ಮ್ ಆದಾಗ ಉಡ್ಕೊಂಡಿದ್ದು ನೀನು ಕೃಷ್ಣ ರಾಘುನೆ. ಇವಾಗ ಎಮ್ ಎಲ್ ಎ ಆಗಿದ್ದೀನಿ ಅಂತ ಅದೆಷ್ಟು ಉಡ್ಕೊಂಡಿರ್ತೀರೋ ಏನು? ನನ್ನ ಹೆಸರನ್ನ ಹಾಳು ಮಾಡಬೇಕು ಅಂತ ಪಕ್ಷದಲ್ಲಿರೋ ಸೀಕ್ರೆಟ್ನ ಆಚೆ ತಗೋಬರ್ತಾ ಇರೋದು ನೀನೇ. ತೀರ್ಥ ಸೈ ಮಾಡೋದ್ರ ಮಾಡ್ಬಿಟ್ಟು ತಿರ್ಚಾಡ್ತಾ ಇದೀಯಾ ಸಾಯ್ಬ್ರ? ನೀವು ಬಿಡ್ರಿ ಸಾಯ್ಬ್ರ, ಬಿಡ್ರಿ ಸಾಯ್ಬ್ರ, ಬಿಡ್ರಿ. ಏ ರಾಜಣ್ಣ, ನಿನ್ಗೇನು ತಲೆಗಿಲಿ ಕೆಟ್ಟತನ? ಯಾಕೆ ನನ್ನ ಮಧ್ಯೆ ಜಗಳ ತಂದಿಡ್ತೀರಿ ನೀವು? ಬೆಂಕಿ ಹಚ್ಚ ಕೆಲಸ ಯಾಕೆ ಮಾಡ್ತೀರಿ? ರಾಜೇಶನ್ ಸಾವಿನ ವಿಚಾರದಾಗ ನಮ್ಮ ಸಾಹೇಬ್ರು ಬಹಳ ಸೀರಿಯಸ್ ಆಗ್ಯಾರ. ಏನು ಮುಚ್ಚಿಟ್ಕೋಬೇಡ, ಅದು ಏನು ಹೇಳೋದೈತಿ ಹೇಳ್ಬಿಡು. ನನ್ನ ನಂಬುತ್ತೀರ್ತಾ? ನಾಯಕರು ನಿನ್ ಜೊತೆ ಮಾತಾಡಬೇಡ ಅಂದಿದ್ದಕ್ಕೆ ಮಾತಾಡ್ಲಿಲ್ಲ ಅಷ್ಟೇ. ನಮ್ಮ ತಾಯಿ ಅಣೆಗ್ಲು ಈ ರಾಜೇಶನ್ ಕೊಲೆಯಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ. ಸಾಹೇಬ್ರ, ರಾಜಣ್ಣ ಅವ್ರವನ್ ಬಹಳ ಪ್ರೀತಿ ಮಾಡ್ತಾನೆ. ಹಾನಿ ಮಾಡೇನಂತಂದ್ರ ಆತಿಂತ ಕೆಲಸ ಮಾಡಿರಲ್ಲ. ಯಾರು ಕಾಲ್ ಮಾಡಿ ವಿಷಯ ಕೇಳಿದವ್ರು ಯಾರು? ಹೇಳದ್ನಲ್ಲ, ನಿಮ್ಮನೆ ಅವರೇ, ಒಬ್ರು ಹೆಂಗ್ಸು. ರಾಜು, ಆಟ ಆಡ್ಬೇಡ, ಅವ್ರು ಯಾರು ಅಂತ ಸರಿಯಾಗಿ ಹೇಳು. ಹೆಸರು ಗೊತ್ತಿಲ್ಲ, ಆದ್ರೆ ಫೋನ್ ಮಾಡಿದ್ ನಿಜ. ಮೊದಲು ಅವ್ರು ಏನೇ ಕೇಳಿದ್ರು ಹೇಳಲ್ಲ ಅಂದೆ, ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹತ್ತು ಗೋಳಾಡಿದ್ರು. ನಿಮ್ಮನೆಯವರಲ್ಲ, ಅದಕ್ಕೆ
ಕೆಲವು ವಿಷಯಗಳನ್ನ ಹೇಳ್ದೆ.